ಎರಡು ದಿವಸ ಬೆಳಗಾವಿನಲ್ಲಿದ್ದೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ. ಸುರೇಶ್ ಅಂಗಡಿಯವರೇ 4 ಲಕ್ಷದ ಅಂತರದಲ್ಲಿ ಗೆದ್ದರು. ಅದೇ ರೀತಿ ಅವರು ಶ್ರೀಮತಿಯವರು ಸಹ ಅದೇ ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಅದೇ ರೀತಿ ಎರಡು ಉಪಚುನಾವಣೆಗಳ ಬಗ್ಗೆಯೂ ಎಲ್ಲರ ಜೊತೆ ಮಾತಾಡಿದ್ದೇನೆ. ಅಲ್ಲೂ ಸಹ 100ಕ್ಕೆ 100 ನಾವು ಎರಡು ಕ್ಷೇತ್ರ ಗೆಲ್ತೇವೆ. ಎಲ್ಲರೂ ನಮ್ಮ ಕಾರ್ಯಕರ್ತರು ಶ್ರಮ ವಹಿಸಿ ಕೆಲಸ ಮಾಡ್ತೇವೆ. ಸರ್, KSRTC ಸ್ಟ್ರೈಕ್ 2 ದಿನ ಆಯಿತು ಸರ್. ಈ ಪ್ರೈವೇಟ್ ಬಸ್ಸಸ್ಗಳೆಲ್ಲ ಓಡಾಡ್ತಿದ್ದಾರೆ, ಮತ್ತು ಪ್ರೈವೇಟ್ ವೆಹಿಕಲ್ ಓಡಾಡ್ತಿದ್ದಾವೆ, ಅವರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ ಪ್ರಯಾಣಿಕರಿಂದ. ಏನು ಅದಕ್ಕೆ ಸರ್ಕಾರ? ಇಲ್ಲ, ಏನಿಲ್ಲ, ಇವತ್ತು ನಾನು ಹೋಗ್ತಾ ಇದ್ದೀನಿ, ವಿಚಾರಿಸ್ತೀನಿ. ದುಪ್ಪಟ್ಟು ಹಣ ಅಲ್ಲ, ನಾವೇನು ನಿಗದಿ ಮಾಡಿದ್ವಿ ಅದೇ ಹಣವನ್ನು ವಸೂಲು ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಬೆಂಗಳೂರಲ್ಲಿ ಕುಂತು ಚರ್ಚೆ ಮಾಡಿ ಅದನ್ನು ಸರಿಪಡಿಸಿ ಯಾರಾದರೂ ಆ ರೀತಿ ಹೆಚ್ಚು ಹಣವನ್ನು ವಸೂಲು ಮಾಡ್ತಾರೆ ಅನ್ನೋ ಕ್ರಮ ತಗೊಳ್ಳೋಕೆ. ಏನಂದ್ರೆ ಕೆಲವೊಂದು ಕಡೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿತ್ತು, ಪರ್ಮಿಟ್ ಲ್ಯಾಪ್ಸ್ ಆಗಿದ್ದಕ್ಕೆ RTO ದವರು ಪರ್ಮಿಷನ್ ಕೊಟ್ಟು ಇವಾಗ ಓಡಿಸ್ತಾ ಇದ್ದಾರೆ ಸರ್. ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ಏನು ನೀನು ಅಲ್ಲಿ ತಲೆ ಕೆಡಿಸ್ಕೋಬೇಡ, ನಮಗೆ ಗೊತ್ತಿದೆ ಏನು ಅಂತ. ನೀನೇನು ಎಲ್ಲ ಜವಾಬ್ದಾರಿ ನೀನು ತಗೋಬೇಡ, ನಮಗೆ ಗೊತ್ತಿದೆ ಏನು ಸರ್ಕಾರ ಹೆಂಗೆ ನಡೆಸಬೇಕು ಅಂತ. ಈ ವಿಶೇಷವಾದ ಸಂದರ್ಭದಲ್ಲಿ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದು ಮಾಡ್ತಾರೆ. ಅಧಿಕಾರಿಗಳೇ ತಮ್ಮ ನೋವುಗಳನ್ನು ಹೇಳ್ಕೊಂಡಿದ್ದಾರೆ, ಅಸುರಕ್ಷಿತ ಪ್ರಯಾಣ ನಾವು ಮಾಡಿಸ್ತಾ ಇದ್ದೀವಿ, ಏನಾಗ್ತದೆ ಗೊತ್ತಿಲ್ಲ ಅಂತೇಳಿ. ಏನು ತೊಂದರೆ ಇಲ್ಲ, ನಾನು ಹೋಗ್ತಾ ಇದ್ದೀನಿ, ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ, ಯಾರಿಗೂ ತೊಂದರೆ ಆಗದಂತೆ ಎಚ್ಚರ ವಹಿಸುವಂಥ ಪ್ರಯತ್ನವನ್ನು ನಮ್ಮ ಅಧಿಕಾರಿಗಳು ನಾವೆಲ್ಲ ಸೇರಿ ಮಾಡ್ತೇವೆ. ಪ್ರಯಾಣಿಕರು ಯಾರು ಯಾವುದಕ್ಕೆ ಆತಂಕ ಪಡದೇನೆ ನಮ್ಮ ಈ ವ್ಯವಸ್ಥೆನಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಹೌದು, ಕಂಟ್ರೋಲ್ ಮಾಡೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಸಹ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಅದನ್ನು ಇಷ್ಟು ಬಿಗಿ ಮಾಡೋಕ್ಕೆ ಏನೇನು ಕ್ರಮ ತಗೊಳ್ಬೋದು ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ.